ನಾಳೆ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಜೂನ್ ಹದಿನಾಲ್ಕಕ್ಕೂ ಮೊದಲು ಹಲವು ಜಿಲ್ಲೆಗಳಲ್ಲಿ ಲಾಕ್ಡೌನ್ ರಿಲೀಫ್ ಆಗುತ್ತಾ ಸೋಂಕು ಕಡಿಮೆ ಇರುವಂತಹ ಜಿಲ್ಲೆಗಳಲ್ಲಿ ಅನ್ಲಾಕ್ ಪ್ರಕ್ರಿಯೆ ಶುರುನಾ ಕೆಲವೊಂದು ಜಿಲ್ಲೆಗಳಲ್ಲಿ ನಿಜಕ್ಕೂ ಕೂಡ ತುಂಬ ಕಡಿಮೆ ಇದೆ ಪಾಸಿಟಿವಿಟಿ ರೇಟ್ ಅಂಥ ಜಿಲ್ಲೆಗಳಲ್ಲಿ ಯಾಕಿನ್ನೂ ಸ್ಟ್ರಿಕ್ಟ್ ರೂಲ್ಸು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ ಜನರಿಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಬೀದರ್ನಲ್ಲಿ ಒಂದು ಪರ್ಸೆಂಟ್ ಪಾಸಿಟಿವಿಟಿ ರೇಟ್ ಇದೆ ಕಲಬುರಗಿನಲ್ಲಿ ಮೂರು ಪರ್ಸೆಂಟ್ ಪಾಸಿಟಿವಿಟಿ ರೇಟ್ ಇದೆ ಹಾವೇರಿ ಚೆನ್ನಾಗಿದೆ ಹಾಗೆಯೇ ಗದಗಲ್ ಕಡಿಮೆ ಆಗಿದೆ ಈ ಥರ ಕೆಲವು ಜಿಲ್ಲೆಗಳಲ್ಲಿ ಕಂಟ್ರೋಲ್ನಲ್ಲೇ ಇದೆ ಇನ್ನೂ ಕೂಡ ಹಾಗಾಗಿ ಅಂಥ ಜಿಲ್ಲೆಗಳಿಗೆ ರಿಲ್ಯಾಕ್ಸೇಷನ್ ಕೊಟ್ಬಿಡೋಣ ಅಂತ ಏನಾದರೂ ತೀರ್ಮಾನಕ್ಕೆ ಬಂದರೆ ಹತ್ತನೇ ತಾರೀಕಿಂದನೇ ಕೊಡ್ಬೋದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಅನ್ಲಾಕ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಅನ್ಲಾಕು ಇಡೀ ಜೂನ್ ತಿಂಗಳಲ್ಲೇ ಆಗಲ್ಲ ಅದೇನಿದ್ರು ಜುಲೈ ನಂತರ ಹಾಗಾಗಿ ಸ್ವಲ್ಪ ಕಡಿಮೆ ಆಗಬಹುದು ಆಗಲಿ ಆ ಥರ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡೋಣ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಮುಖ್ಯಮಂತ್ರಿಗಳೇನಾದರೂ ಬಂದರೆ ಸೋಂಕಿನ ಪ್ರಮಾಣ ಐದು ಪರ್ಸೆಂಟ್ ಪಾಸಿಟಿವಿಟಿ ಎಲ್ಲೆಲ್ಲಿದೆ ಐದು ಆ್ಯಂಡ್ ಬಿಲೋ ಐದು ಆ ಥರ ಇರ್ತಕ್ಕಂಥ ಕಡೆ ರಿಲ್ಯಾಕ್ಸೇಷನನ್ನು ಕೊಡಬಹುದು ಬೇಡವೇ ಬೇಡ ರಿಸ್ಕು ಅಂತಂದರೆ ಮುಂದಿನ ಸೋಮವಾರ ತನಕ ವೆಯ್ಟ್ ಮಾಡಬಹುದು ಬಟ್ ಯಡಿಯೂರಪ್ಪನವ್ರು ಯಾವುದನ್ನೂ ಕನ್ಫರ್ಮ್ ಆಗಿ ಹೇಳಿಲ್ಲ ಏನೊಂದು ಐದಾರು ದಿವಸದಲ್ಲಿ ತೀರ್ಮಾನ ತೊಗೋತೀವಿ ಎಂದಿದ್ದಾರೆ ನೀವು ಐದಾರು ದಿವಸದಲ್ಲಿ ತೀರ್ಮಾನ ತೊಗೊಂಡ್ರೆ ಒಂದು ವಾರ ಮುಗದೆ ಹೋಗುತ್ತೆ ಅಗತ್ಯ ವಸ್ತುಗಳ ಖರೀದಿಗೆ ಸಮಯವನ್ನು ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಅಂದರೆ ಸಿಕ್ಸ್ ಟು ಟೆನ್ ಇದೆಯಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಕೊಡೋಣ ಅಂತ ಏನಾದರೂ ಸ್ವಲ್ಪ ಅಥವಾ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಅಥವಾ ಸಂಜೆವರೆಗೇನಾದರೂ ರಿಲ್ಯಾಕ್ಸೇಷನ್ ಕೊಡೋಣ ಅಂತ ಆಗುತ್ತಾ ಸಾಯಂಕಾಲ ತನಕ ಬೇಡ ಮಧ್ಯಾಹ್ನ ತನಕ ಕೊಡಿ ಹನ್ನೆರಡು ಗಂಟೆ ತನಕ ಕೊಡಿ ಆರರಿಂದ ಹನ್ನೆರಡು ಅಂತನೋ ಎಂಟರಿಂದ ಎರಡು ಅಂತನೋ ಆ ಥರ ಕೊಡಿ ಸ್ವಲ್ಪ ಮೇ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಅಥವಾ ಸಂಜೆವರೆಗೆ ಮಧ್ಯ ಪಾರ್ಸೆಲ್ಗೂ ಕೂಡ ಅವಕಾಶ ಕೊಡೋ ಸಾಧ್ಯತೆ ಇದೆ ಅವರು ಈಗ ಟೆನ್ ಟು ಸಿಕ್ಸೇ ಇದಾರಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಮಾಡ್ಕೊಳ್ಳಿ ಅಂತ ಎಲ್ಲಿ ಅಂತಂದರೆ ಇದು ಎಲ್ಲ ಕಡೆ ಅಲ್ಲ ಸೋಂಕು ಕಡಿಮೆ ಇರುವ ಜಿಲ್ಲೆಗಳಲ್ಲಿ ಮಾತ್ರ ಅಗತ್ಯ ಅವಶ್ಯಕ ವಸ್ತುಗಳಲ್ಲದೆ ಇತರೆ ದಿನ ಬಳಕೆಯ ವಸ್ತುಗಳ ಮಾರಾಟಕ್ಕೆ ಕೂಡ ಅವಕಾಶ ಕೊಡ್ತಕ್ಕಂಥ ಸಾಧ್ಯತೆ ಉದಾಹರಣೆಗೆ ಬಟ್ಟೆ ಅಂಗಡಿ ಚಪ್ಪಲಿ ಅಂಗಡಿ ಇದಕ್ಕೆಲ್ಲ ಪರ್ಮಿಷನ್ ಕೊಡಬಹುದು ಅವಶ್ಯಕ ವಸ್ತುಗಳಲ್ಲದೆ ಅನವಶ್ಯಕ ವಸ್ತುಗಳು ಅಂತ ಏನು ಹೇಳ್ತೀವಿ ಇತರೆ ದಿನ ಬಳಕೆ ವಸ್ತುಗಳು ಕೆಲವರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗಿದೆ ಎಷ್ಟೋ ಜನರಿಗೆ ಚಪ್ಪಲಿ ಕಿತ್ತೋಗಿ ಹೊಸ ಚಪ್ಪಲಿ ತಗೊಳಕ್ಕಾಗ್ತಿಲ್ಲ ದುರಸ್ತಿ ಅಂಗಡಿಗಳು ಬೇಕ್ರಿ ಟೀ ಕಾಫಿ ಅಂಗಡಿ ಬಟ್ಟೆ ಅಂಗಡಿಗಳು ಆಯಿತಾ ಇದಕ್ಕೆಲ್ಲ ಸ್ವಲ್ಪ ಪರ್ಮಿಷನ್ ಕೊಡ್ಬೋದು ಇನ್ನು ಮುಂದಕ್ಕೆ ಟೀ ಅಂಗಡಿಗೆ ಕಾ ಟೀ ಕಾಫಿ ಅಂಗಡಿಗೆ ಆಮೇಲೆ ರಿಪೇರಿ ಅಂಗಡಿಗಳು ಫ್ರಿಡ್ಜ್ ರಿಪೇರಿ ವಾಷಿಂಗ್ ಮಷಿನ್ ರಿಪೇರಿ ಗ್ಯಾರೇಜ್ಗಳು ಆಯಿತಾ ಬೇಕ್ರಿ ಬಟ್ಟೆ ಅಂಗಡಿ ಇಂಥವಕ್ಕೆಲ್ಲ ಸ್ವಲ್ಪ ಮಧ್ಯಾಹ್ನ ತನಕ ತೆಕ್ಕೊಳ್ರಪ್ಪ ವೇ ಅಂತ ಪರ್ಮಿಷನ್ ಕೊಡ್ತಕ್ಕಂತಹ ಸಾಧ್ಯತೆ ಇದೆ ಸಲೂನು ಬ್ಯೂಟಿ ಪಾರ್ಲರ್ಗಳಿಗೂ ಕೂಡ ಅವಕಾಶವನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ ಸಲೂನ್ ಬ್ಯೂಟಿ ಪಾರ್ಲರ್ಗಳಿಗೆ ಸ್ವಲ್ಪ ಹೊತ್ತು ಇಡೀ ದಿನ ಅಲ್ಲ ಸ್ವಲ್ಪ ಹೊತ್ತು ಪರ್ಮಿಷನ್ ಕೊಡಿ ವಿನಾಯಿತಿ ಕೊಟ್ಟಿರುವ ಜಿಲ್ಲೆಗಳಲ್ಲಿ ಶೇಕಡ ಐವತ್ತರಷ್ಟು ಸೀಟು ನಿಯಮದಡಿ ಬಸ್ ಸಂಚಾರ ಕೂಡ ಆರಂಭ ಆಗಬಹುದು ಅಂದರೆ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಆಗೋಲ್ಲ ಇಂಟ್ರಿ ಡಿಸ್ಟ್ರಿಕ್ ಆಗಿಬಿಡುತ್ತೆ ಆ ಜಿಲ್ಲೆಯ ಒಳಗಡೆ ಓಡಾಟ ಐವತ್ತು ಪರ್ಸೆಂಟ್ ಸೀಟ್ ಭರ್ತಿ ಆಗೋವಂಥದ್ದು ಒಂದು ಸೀಟಲ್ಲಿ ಒಬ್ಬರೇ ಕೂತ್ಕೊಳ್ಳೋದು ಒಂದು ಸೀಟ್ ಬಿಟ್ಟು ಒಬ್ಬ ಇನ್ನೊಂದು ಸೀಟಲ್ಲಿ ಒಬ್ಬರು ಕೂತ್ಕೊಳ್ಳೋವಂಥದ್ದು ಆ ಥರ ಮಾಡಿ ಷರತ್ತುಗಳ ಅಡಿ ಆಟೋ ಟ್ಯಾಕ್ಸಿಗಳಿಗೂ ಅವಕಾಶ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಏನು ಷರತ್ತು ಅಂದರೆ ಆಟೋದಲ್ಲಿ ಇಬ್ಬರೇ ಇರಬೇಕು ಕ್ಯಾಬಲ್ಲಾದರೆ ಮೂರೇ ಜನ ಇರಬೇಕು ತುಂಬಿಕೊಂಡು ಹೋಗೋಂಗಿಲ್ಲ ಆ ಥರ ಏನಾದರೂ ಪರ್ಮಿಷನನ್ನು ಕೊಡುವಂತಹ ಸಾಧ್ಯತೆ ಇದೆ ಷರತ್ತುಗಳ ಅಡಿ ಆಟೋ ಹದಿನೈದು ಜಿಲ್ಲೆಗಳ ಮಧ್ಯೆ ಮಾತ್ರ ಅಂತರ್ ಜಿಲ್ಲೆ ಪ್ರಯಾಣಕ್ಕೆ ಷರತ್ತುಬದ್ಧ ಅನುಮತಿ ಕೊಡಬಹುದು ಕಡಿಮೆ ಇರತಕ್ಕಂಥದ್ದು ಈಗ ಹಾವೇರಿ ಟು ಕಲಬುರ್ಗಿ ಹಾವೇರಿ ಟು ಗದಗ ಬೀದರ್ ಟು ಕಲಬುರ್ಗಿ ಈ ಥರ ಏನಾದರೂ ಕೊಡಬಹುದು ಇವೆಲ್ಲ ಸಾಧ್ಯತೆಗಳು ಆಯಿತಾ ಸೊ ಈ ಸಾಧ್ಯತೆಗಳಿಗೇನಾದರೂ ಪರ್ಮಿಷನ್ ಕೊಟ್ಟರೆ ಆ ಜಿಲ್ಲೆಯ ಜನ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಇನ್ನುಳಿದ ನಿರ್ಬಂಧಗಳು ಯಥಾಸ್ಥಿತಿ ಕೆಲ ದಿನ ಮುಂದುವರಿಕೆ ಆಗುತ್ತೆ ದೇವಸ್ಥಾನ ಚರ್ಚು ಮಸೀದಿ ಸ್ವಿಮ್ಮಿಂಗ್ ಪೂಲು ಥಿಯೇಟರ್ಸು ಮಾಲ್ಗಳು ಇವೆಲ್ಲ ಸೊ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಮಸೂದ್ ಅವರಿಂದ ಪಡೆಯೋಣ ಈಗ ಸೋಂಕಿನ ಪ್ರಮಾಣ ಕೆಲವು ಕಡೆ ತುಂಬ ಕಡಿಮೆ ಇದೆ ಉದಾಹರಣೆಗೆ ಬೀದರ್ನಲ್ಲಿ ಒಂದು ಪರ್ಸೆಂಟ್ ಇದೆ ಕಲಬುರಗಿನಲ್ಲಿ ಮೂರು ಪರ್ಸೆಂಟ್ ಇದೆ ಇಡೀ ರಾಜ್ಯಕ್ಕೆ ಅನ್ವಯವಾಗುವ ನಿಯಮ ನಮಗೆ ಯಾಕೆ ನಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ ಅಂತ ಅಂದರೆ ಯಾವ ಥರ ಚಿಂತನೆ ಮಾಡ್ಬೋದು ಮುಖ್ಯಮಂತ್ರಿಗಳು ಅಂತ ಅರವಿಂದ್ ಈಗ ಸುಮಾರು ಸುಮಾರು ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಹದಿನೈದಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸೋಂಕು ಕಡಿಮೆ ಇದೆ ಏನ್ ಸರ್ಕಾರ ನಿರೀಕ್ಷೆ ಮಾಡಿತ್ತು ಅದರಂತೆ ಇದೆ ಆದರೆ ಸದ್ಯಕ್ಕೆ ಅನ್ಲಾಕಿಂಗ್ ಮಾಡೋದು ಬೇಡ ಅನ್ನುವಂಥ ನಿಲುವು ಜೊತೆಗೆ ತಜ್ಞರ ಶಿಫಾರಸು ಕೂಡ ಅದೇ ಇರುವಂಥದ್ದು ಹಾಗಾಗಿ ನಾಳೆ ಸಭೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ನಾಳೆ ಕೋವಿಡ್ ತಜ್ಞರು ಏನ್ ಹೇಳ್ತಾರೆ ಅದನ್ನು ಕೂಡ ನೋಡ್ತಾರೆ ನಾಳೆ ಸಭೆ ನಂತರ ಒಂದು ಸ್ಪಷ್ಟತೆಗೆ ರಾಜ್ಯ ಸರ್ಕಾರ ಬರುತ್ತೆ ಆ ನಂತರ ಸಚಿವರ ಜೊತೆ ಡಿ ಸಿಗಳ ಜೊತೆ ಸಭೆ ಮಾಡೋ ಸಾಧ್ಯತೆ ಇದೆ ಅದರಲ್ಲೂ ಯಾವೆಲ್ಲ ಜಿಲ್ಲೆಗಳನ್ನ ಅನ್ಲಾಕಿಂಗ್ ಮಾಡಬೇಕು ಅನ್ನುವಂಥ ಲಿಸ್ಟ್ ಮಾಡ್ಕೊಂಡಿದ್ದಾರೋ ಸೋಂಕು ಕಡಿಮೆ ಇರುವಂತಹ ಜಿಲ್ಲೆಗಳು ಆ ಜಿಲ್ಲೆಗಳ ಡಿ ಸಿಗಳ ಜೊತೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಅವ್ರಿಗೆ ಅಧಿಕಾರ ಕೊಟ್ಟರು ಕೊಡಬಹುದು ಆದ್ರೆ ಅನ್ಲಾಕಿಂಗ್ ಮಾಡೋದಾದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಇನ್ನೂ ಕೂಡ ಸ್ಪಷ್ಟತೆ ರಾಜ್ಯ ಸರ್ಕಾರ ಸಿಕ್ಕಿಲ್ಲ ಪ್ರಮುಖವಾಗಿ ಜನರ ವೃತ್ತಿ ಆಧಾರಿತ ಯಾವೆಲ್ಲ ವೃತ್ತಿಗಳಿದಾವೋ ಆ ವೃತ್ತಿಗಳಿಗೆ ಜೊತೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಕೆಲವೊಂದು ಅಂಗಡಿ ಮುಂಗಟ್ಟುಗಳಿಗೆ ಸಮಯ ನಿಗದಿ ವಿಸ್ತರಣೆ ಮಾಡಬಹುದು ಈಗ ಮಹಾರಾಷ್ಟ್ರದಲ್ಲಿ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಇದೆ ಇಲ್ಲಿ ರಾಜ್ಯದಲ್ಲಿ ಆ ಅವಧಿ ತನ್ನೇ ಕೊಡಬಹುದು ಅಥವಾ ಬೇರೆ ಅವಧಿನೂ ಕೊಡಬಹುದು ಬೆಳಗ್ಗೆ ಆರರಿಂದ ಸಂಜೆ ಮಧ್ಯಾಹ್ನ ಮೂರು ಗಂಟೆ ಕೊಡಬಹುದು ಐದು ಗಂಟೆ ಕೊಡಬಹುದು ಅಥವಾ ಎರಡು ಗಂಟೆ ಹನ್ನೆರಡು ಗಂಟೆ ಈ ಥರ ವಿಸ್ತರಣೆ ಮಾಡಿ ಕೊಡಬಹುದು ಆದರೆ ದೊಡ್ಡ ಮಟ್ಟದಲ್ಲಿ ಆ ಜಿಲ್ಲೆಗಳಲ್ಲಿ ಸೋಂಕು ಕಡಿಮೆ ಆಗಿದೆ ಅನ್ನುವಂತಹ ವಿಶ್ವಾಸ ರಾಜ್ಯ ಸರ್ಕಾರಕ್ಕೆ ಬರಬೇಕು ಇನ್ನೊಂದೇನೆಂದರೆ ಅಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ತೀವ್ರ ನಿಗಾದಲ್ಲಿ ಆ ಜಿಲ್ಲೆ ತೀವ್ರ ನಿಗಾವನ್ನು ಕೂಡ ಇಟ್ಕೊಂಡಿರಬೇಕು ಅನ್ಲಾಕಿಂಗ್ ಮಾಡಿದಾರ ಅಂತ ಕೂಡ ಬೇಕಾಬಿಟ್ಟಿಯಾಗಿ ಜನ ಓಡಾಡೋದು ಬೇರೆ ಬೇರೆ ಕಡೆಯಿಂದ ಸೋಂಕು ಹತ್ತಿಸ್ಕೊಂಡು ಬರೋದು ಇವೆಲ್ಲ ಮಾಡೋ ಹೋಗಿಲ್ಲ ಕೋವಿಡ್ ಕ್ರಮಗಳನ್ನು ಕೂಡ ಹಾಗೆ ಮುಂದುವರಿಸಬೇಕು ಜನರ ದಿನ ಬಳಕೆ ಏನು ಓಡಾಟಗಳಿದ್ದಾವೆ ಚಟುವಟಿಕೆಗಳಿದಾವೆ ಅವುಗೂ ಕೂಡ ಅವಕಾಶ ಕೊಡಬೇಕು ಎಲ್ಲವೂ ಕೂಡ ಷರತ್ತು ಬದ್ಧ ಹಾಗಾಗಿ ಹಂತ ಹೋಗಿ ಮಾಡಬೇಕು ಅಂತ ಜೊತೆಗೆ ಕೋವಿಡ್ ಹೆಚ್ಚಿರುವಂತಹ ಜಿಲ್ಲೆಗಳಲ್ಲಿ ಅದೇ ಸಂದರ್ಭದಲ್ಲಿ ಕೋವಿಡ್ ಸೋಂಕು ಕಡಿಮೆ ಆದರೆ ಆ ಜಿಲ್ಲೆಗಳಲ್ಲೂ ಕೂಡ ಡಿ ಸಿಗಳಿಗೆ ವಿವೇಚನಾ ಅಧಿಕಾರ ಕೊಡುವ ಸಾಧ್ಯತೆ ದಟ್ಟವಾಗಿರುವಂಥದ್ದು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ರೆ ಇಡೀ ರಾಜ್ಯಕ್ಕೆ ನಿರ್ಧಾರ ಮಾಡುತ್ತೆ ಆದರೆ ಕೆಲವು ಜಿಲ್ಲೆಗಳಲ್ಲಿ ಅನ್ಲಾಕಿಂಗ್ ಅವಕಾಶ ಕೊಡೋದಾದ್ರೆ ಡಿ ಸಿಗಳಿಗೆ ಅವಕಾಶ ಮಾಡಿಕೊಡುವಂತಹ ಸಾಧ್ಯತೆ ಜಾಸ್ತಿ ಇದೆ ಅರವಿಂದ್ ಓಕೆ ಬಟ್ ಸಾಧ್ಯತೆಗಳ ಬಗ್ಗೆನೇ ಮಾತಾಡ್ತಾ ಇದೀವಿ ಬಟ್ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಅನ್ಲಾಕ್ ಮಾಡೇ ಬಿಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ ಇನ್ನು ಕೂಡ ಅವ್ರಿಗೆ ನಂಬಿಕೆ ಬಂದಿಲ್ಲ ಸೋಂಕು ಯಾವ ರೀತಿ ಏರಿಳಿತ ಆಗ್ತಿದೆ ಜೊತೆಗೆ ಇದು ಮ್ಯೂಟೆಂಟ್ ವೈರಸ್ಸು ಹಾಗಾಗಿ ಯಾವ ಕ್ಷಣದಲ್ಲೂ ಕೂಡ ಯಾವ ರೀತಿ ಹಬ್ಬುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಅದ್ರ ಅದನ್ನೇ ತಜ್ಞರು ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇರೋದು ಅನ್ಲಾಕಿಂಗ್ ಮಾಡೋದಾದ್ರೆ ಮಾಡಿ ಆದರೆ ಎಚ್ಚರಿಕೆ ಕೈಗೊಳ್ಳಿ ಷರತ್ತುಗಳನ್ನು ವಿಧಿಸಿ ಅನ್ನುವಂತಹ ಸಲಹೆ ಕೊಟ್ಟಿದ್ದಾರೆ ಹಾಗಾಗಿನೇ ರಾಜ್ಯ ಸರ್ಕಾರ ಸ್ವಲ್ಪ ಹಿಂಜರಿತಾ ಇದೆ ಆದರೆ ನಾಳೆ ಸಭೆ ಬಳಿಕ ಆ ನಂತರ ಡಿ ಸಿಗಳ ಜೊತೆ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ ನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ ಜೊತೆಗೆ ಇನ್ನು ಹದಿನಾಲ್ಕನೇ ತಾರೀಕು ಕೂಡ ರಾಜ್ಯ ಸರ್ಕಾರದ ಬಳಿ ಸಮಯ ಇದೆ ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಸೋಂಕು ಕಡಿಮೆ ಆಗಿದೆ ಸಾವಿನ ಪ್ರಮಾಣ ಕಡಿಮೆ ಆಗಿದೆ ಆದರೆ ಸಿ ಯು ಬೆಡ್ಡು ವೆಂಟಿಲೇಟರ್ ಬೆಡ್ಗಳಲ್ಲಿರುವಂತಹ ರೋಗಿಗಳ ಸ್ಥಿತಿ ಗಂಭೀರ ಆಗಿರುವಂಥದ್ದು ಹಾಗಾಗಿನೇ ಸ್ವಲ್ಪ ಹಿಂಜರಿತಾ ಇದೆ ಹದಿನಾಲ್ಕರ ವರೆಗೆ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರೋ ಸಾಧ್ಯತೆನೇ ಜಾಸ್ತಿ ಅದಕ್ಕೂ ಜಿಲ್ಲೆಗಳಿಗೆ ಜಿಲ್ಲಾ ಡಿಸಿ ಗಳಿಗೆ ಅಧಿಕಾರ ಕೊಟ್ಟರು ಕೊಡ್ಬೋದು ಆಗಲ್ಲ ಆದ್ರೆ ಫೈನಲಿ ಹದಿನಾಲ್ಕರ ನಂತರ ಅನ್ಲಾಕಿಂಗ್ ಹಂತ ಹಂತವಾಗಿ ಆರಂಭ ಆಗುತ್ತೆ ಅರವಿಂದ್ ಓಕೆ ಮಸೂದ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಇವೆಲ್ಲ ನಾವು ಮಾತನಾಡಿರತಕ್ಕಂಥದ್ದು ಸಾಧ್ಯ ಸಾಧ್ಯತೆಗಳ ಬಗ್ಗೆ ನಾಳೆ ಟಾಸ್ಕ್ ಫೋರ್ಸ್ ಜೊತೆ ಸಭೆ ಆದ ಬಳಿಕ ಮುಖ್ಯಮಂತ್ರಿಗಳೇನಾದರೂ ಸುದ್ದಿಗೋಷ್ಠಿಯನ್ನು ಕರೆದ್ರೆ ಆಗ ಏನಾದರೂ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನಾವು ಅನ್ಕೋಬಹುದು ಅಲ್ಲಿ ತನಕ ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿ ಇರುತ್ತೆ